ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯಿಂದ ಹತ್ಯೆ ಆರೋಪಿ ಪರಶುರಾಮ್ ವಿಚಾರಣೆ ನಡೆದಿದೆ. ವಿಚಾರಣೆ ವೇಳೆ ಹತ್ಯೆಗೆ ಸಹಕಾರ ನೀಡಿದ ಮೂವರ ಬಗ್ಗೆ ಮಾಹಿತಿಯನ್ನು ಹೊರಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಮೂವರು ಹಂತಕರ ಹೆಸರು ಗೊತ್ತಿಲ್ಲ ಅನ್ನುವಂಥ ಹೇಳಿಕೆಯನ್ನ ನೀಡುತ್ತಿದ್ದಾನೆ. ಕೆಲ ಕಾರ್ಯಕ್ರಮಗಳಲ್ಲಿ ಮೂವರನ್ನ ಭೇಟಿ ಮಾಡಿದ್ದಂಥ ಪರಶುರಾಮ್ ಕನ್ನಡ ಮರಾಠಿ ಭಾಷೆಯಲ್ಲಿ ಪರಶುರಾಮ್ ಜೊತೆ ಮೂವರು ಕೂಡ ಮಾತುಕತೆಯನ್ನು ನಡೆಸಿದ್ರು. ಹತ್ಯೆಯ ವಿಚಾರವಾಗಿ ಓರ್ವ ಪರಶುರಾಮ್ ಜೊತೆ ಹೆಚ್ಚು ಚರ್ಚೆಯನ್ನು ನಡೆಸ್ತಾ ಇದ್ರು. ಮೂವರು ಅಪರಿಚಿತ ಹಂತಕರಿಗಾಗಿ ಈಗ ಎಸ್ಐಟಿಯಿಂದ ಶೋಧ ಆರಂಭವಾಗಿದೆ ಅನ್ನುವಂಥದ್ದು. ಅಂದರೆ ಹೆಸರೇ ಗೊತ್ತಿಲ್ಲದ ಅನಾಮಿಕರ ಜೊತೆ ಸೇರಿ ಇವರು ಹತ್ಯೆಯ ಒಂದು ಪ್ಲಾನ್ ಅನ್ನು ರೂಪಿಸಿದ್ರ ಅನ್ನುವಂಥದ್ದೇ ನಿಜಕ್ಕೂ ಇಲ್ಲಿ ಆಶ್ಚರ್ಯಕರವಾದಂಥ ಒಂದು ಬೆಳವಣಿಗೆ ಆಗಿರುವಂಥದ್ದು. ಮೂವರು ಹಂತಕರ ಹೆಸರು ಗೊತ್ತಿಲ್ಲ ಅನ್ನುವಂಥ ಮಾಹಿತಿಯನ್ನು ಇಲ್ಲಿ ಪರಶುರಾಮ್ ನೀಡಿದ್ದಾನೆ ಅನ್ನುವಂಥ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನು ತೀವ್ರಗೊಳಿಸಿದೆ. ಅದರಲ್ಲೂ ಪ್ರಮುಖವಾಗಿ ಪರಶುರಾಮ ವಿಚಾರಣೆಯಲ್ಲಿ ಹಲವು ಮಹತ್ತರ ವಿಚಾರಗಳು ಎಸ್ಐಟಿಗೆ ಲಭ್ಯವಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮೂವರು ಆರೋಪಿಗಳ ವಿಚಾರವಾಗಿ ಕೂಡ ಆತ ಪ್ರಸ್ತಾಪ ಮಾಡಿದ್ದಾನೆ ಅನ್ನುವಂಥದ್ದು. ಹಾಗೆ ಆ ಮೂವರ ಹೆಸರು ನನಗೆ ಗೊತ್ತಿಲ್ಲ ಅನ್ನುವಂಥದ್ದನ್ನು ಕೂಡ ಆತ ಸ್ಪಷ್ಟಪಡಿಸಿದ್ದಾನೆ.